ಮುನ್ನ ಕುಲಾವಿ ಹೊಲಿಸಿದ್ರಂತೆ. ಹೀಗೆಂಬ ಗಾದೆ ನಮ್ಮಲ್ಲಿದೆ. ರಾಜ್ಯ ಸರ್ಕಾರ ಹಲವಾರು ವಿಭಾಗಗಳಿಗೆ ಪ್ಯಾಕೇಜ್ ಘೋಷಣೆ ಮಾಡಿದೆ. ಆಟೋ ಚಾಲಕರಿಗೆ ಇನ್ನೂ ಯಾವುದೇ ಘೋಷಣೆ ಮಾಡಿಲ್ಲ. ಆದರೆ ಕೆಲವು ಆರ್ಟಿಒ ಬ್ರೋಕರ್ಗಳು ಆಟೋ ಚಾಲಕರಿಗೆ ಸರ್ಕಾರ ನಿಮ್ಮ ಖಾತೆಗೂ ಹಣ ಹಾಕುತ್ತೆ, 100 ರೂಪಾಯಿ ಕೊಟ್ಟು ಆನ್ಲೈನ್ ಅರ್ಜಿ ಸಲ್ಲಿಸಿ ಎಂದು ಹಣ ಸಂಗ್ರಹಿಸಿದ್ದಾರೆ. ಈ ಬಗ್ಗೆ ರೈಲ್ವೆ ಸ್ಟೇಷನ್ ಆಟೋ ಚಾಲಕರು ಪ್ರಶ್ನಿಸಿದ್ದಾಗ ಸೂಕ್ತ ಉತ್ತರ ಕೊಡದೆ ನುಡಿಸಿಕೊಂಡಿದ್ದಾರೆ. ಲಾಕ್ಡೌನ್ ಕಾರಣದಿಂದ ಕೆಲಸವಿಲ್ಲದೆ ಖಾಲಿ ಕುಳಿತಿರುವ ಆಟೋ ಚಾಲಕರಿಗೆ ಮೋಸ ಮಾಡಿ ಹಣ ವಸೂಲಿ ಮಾಡಿದ ಬಗ್ಗೆ ಜಯನಗರ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಡ್ರೈವರ್ ಇದು ವೆಬ್ಸೈಟ್ ಓಪನ್ ಆಗಿಲ್ಲ. ಡ್ರೈವರ್ಗಳು 100 ರೂಪಾಯಿ 150 ರೂಪಾಯಿ ಕಲೆಕ್ಷನ್ ಮಾಡಿ ಎಲ್ಲಾರ ಡ್ರೈವರ್ಗಳ ಹತ್ರ ವೆಬ್ಸೈಟ್ ಓಪನ್ ಆಗಿಲ್ಲ. ಎಷ್ಟು ಮೋಸ ರಾಜ್ಯ ಸರ್ಕಾರದಿಂದ ಆಟೋ ಚಾಲಕರಿಗೆ 5,000 ರೂಪಾಯಿ ಪರಿಹಾರ ನೀಡಿದ್ದಾರೆ. ನಿನ್ನೆ ತಾನೇ ಅಲೋಸ್ ಮಾಡಿದ್ದಾರೆ ಯಡಿಯೂರಪ್ಪನವರು. ನಮ್ಮ ಶಿವಮೊಗ್ಗ ಜಿಲ್ಲೆಯ ಹೆಮ್ಮೆಯ 5,000 ರೂಪಾಯಿ ಪರಿಹಾರ ಅಲೋಸ್ ಮಾಡಿದ್ದಾರೆ. ಈ ಆರ್ ಟಿ ಒ ಬ್ರೋಕರ್ಗಳು ಅವರಿಗೆ ಏನು ವೆಬ್ಸೈಟೇ ಓಪನ್ ಆಗಿಲ್ಲ, ಇನ್ನು ಏನಂತಲೇ ಗೊತ್ತಿಲ್ಲ. ಆರ್ ಟಿ ಒ ಬ್ರೋಕರ್ಗಳು ಆನ್ಲೈನು ಅಂತ ಹೇಳಿಬಿಟ್ಟು ಒಂದೊಂದು ಚಾಲಕರ ಹತ್ರ 100-150 ರೂಪಾಯಿ ಆನ್ಲೈನಲ್ಲಿ ನಾವು ಅರ್ಜಿ ಹಾಕ್ತೀವಿ, ನಿಮ್ಗೆ ಪರಿಹಾರ ಬಂದಿದೆ, 5,000 ಪರಿಹಾರ ಬಂದಿದೆ, ನಾವು ಕೊಡಿಸ್ತೀವಿ ಅಂತೇಳಿ ಡಿ ಎಲ್ ಜೆರಾಕ್ಸು, ಆಧಾರ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಸ್ ಕೊಟ್ಟಿದ್ದಾರೆ ಸರ್. ಯಾವುದೇ ಕಾರಣಕ್ಕೂ ಇದು ಯಾರು ಚಾಲಕರು, ನಮ್ಮದು ಶಿವಮೊಗ್ಗದವರು ಚಾಲಕರು, ಯಾರೂ ಬಂದು ಕೊಡಬೇಡ್ರಿ ದಯವಿಟ್ಟು. ನಮ್ಮ ಆಟೋ ಚಾಲಕರ ಸಂಘದಿಂದ ಒಂದು ಮನವಿ, ದಯಮಾಡಿ ಇದು ಇನ್ನೂ ವೆಬ್ಸೈಟ್ ಓಪನ್ ಆಗಿಲ್ಲ, ದಯಮಾಡಿ ಯಾರು ಇದನ್ನು ಪರಿಗಣಿಸೋಕೆ ಹೋಗ್ಬಿಡಿ ಸರ್. ಆಟೋ ಚಾಲಕರಿಗೆ ಅವರಿಗೆಲ್ಲ 5,000 ಅಂತೇಳಿ ಇವರು ಆನ್ಲೈನಲ್ಲಿ ಅರ್ಜಿ ಹಾಕ್ತೀವಿ ಅಂತೇಳಿ ಲೂಟಿ ಮಾಡ್ತಿದ್ದಾರೆ. ಆಟೋ ಚಾಲಕರದು ಫಸ್ಟೇ ಜೀವನ ನಡೆಯೋದು ಕಷ್ಟ ಇದೆ. ಅದರಲ್ಲಿ ಒಬ್ಬೊಬ್ರು 110 ರೂಪಾಯಿ ತೊಗೊಂಡಿದ್ದಾರೆ. 6,000 ಆಟೋ ಇದೆ, ಒಬ್ಬರ ಹತ್ರ 100 ರೂಪಾಯಿ ಅಂದರೆ 6 ಲಕ್ಷ ರೂಪಾಯಿ ದುಡ್ಡು. 1 ರೂಪಾಯಿ ಯಾರಿಗೂ ಕೊಡೋಂಗಿಲ್ಲ. ಯಾವ ಸಿ ಎಮ್ಮು ಎಲ್ಲೂ ಇನ್ನೂ ಅನೌನ್ಸೆ ಮಾಡಿಲ್ಲ, ಆನ್ಲೈನಲ್ಲೂ ಬಿಟ್ಟಿಲ್ಲ, ಏನೂ ಇಲ್ಲ. ಇವ್ರು ಲೂಟಿ ಮಾಡಿ ಎಲ್ಲ ಮೋಸ ಮಾಡ್ತಿದ್ದಾರೆ. ಅದನ್ನ ಖಂಡಿತ ಬಂದಿದ್ದೀವಿ. ಯಾರು ಮೋಸ ಮಾಡ್ತಿರೋದು? ಯಾರು ಇದಾರೆ ನೋಡ್ರಿ, ಅವ್ರ ಹೆಸರು ಏನಿದೆ, ಆ ಓಮಿನಿ, ಇಷ್ಟೊಂದು ಡಾಕ್ಯುಮೆಂಟ್ಸು ಎಲ್ಲ ಮಾಧ್ಯಮದವ್ರಿಗೆ ತೋರ್ತಿದ್ದೀವಿ. ನೀವು ನಮಗೆ ಸಪೋರ್ಟ್ ಮಾಡ್ರಿ ಮಾಧ್ಯಮದವ್ರು. ನಿಮ್ಮ ಹೆಸರು? ಅಧಿಕಾರ ಭಾಷಾ. ಒಂದ್ ನಿಮಿಷ, ಏಕ್ ಮಿನಿಟ್. ಯಾರು ಮೊಬೈಲ್? ನನ್ ಸರ್ ಸಾಜಿ ಮಾಮೂಲಿ ಬೈಟ್ ನೋಡ್ರಿ. ಇಲ್ಲ ಓಡೋಬಿಡ್ಯಾರ ಇಲ್ಲಿ ನೋಡ್ರಿ, ಇಲ್ಲಿ ಕಾರ್ ನಿಲ್ಸಿ ನಿಲ್ಲಿಸ್ಕೊಂಡು ಆಟೋ ಚಾಲಕರ ಹತ್ರ ಓಡೋಬಿಡ್ಯಾರ. 6 ಲಕ್ಷ ದುಡ್ಡು ಎಲ್ಲಿರ್ಬೇಕಂತ ಕೇಳ್ರಿ ಅವನಿಗೆ. ಒಂದೊಂದು ಡ್ರೈವರ್ಗೆ 100 ರೂಪಾಯಿ ಅಂದ್ರೆ 6,000 ಚಾಲಕ ದುಡ್ಡು ಎಷ್ಟಾಯ್ತು ನೀವೇ ಲೆಕ್ಕ ಹಾಕೊಳ್ಳಿ. ಆರ್ಟಿಓ ಬ್ರೋಕರ್ಗಳಿಗೆ ಇಲ್ಲಿ ಫಸ್ಟ್ ಖಂಡಿಸ್ಬೇಕು ಸರ್. ಇಲ್ಲಿ ಇವರಿಗೆ ಬ್ರೋಕರ್ ಕೆಲಸ ಮಾಡಿ ಎಫ್ ಸಿ ಕೊಡೋಗ್ಲಿ ಅಂತ ಏನೋ ಜೀವನ ನಡೆಸಕ್ ಇವ್ರು ದಾರಿ ನೋಡ್ಕೊಂಡ್ರೆ ಇಲ್ಲಿ ಬಂದು ಇದೆಲ್ಲ ಮೋಸ ಮಾಡ್ತೀರಲ್ಲ. ಚಾಲಕರಿಗೆ ಯಾವ ಸ್ವಲ್ಪ ಬುದ್ಧಿ ಇದೆಯಾ ಇಲ್ಲ ಅಂತ ಗೊತ್ತಾಗ್ತಿಲ್ಲ. ಚಾಲಕ ಈಗಲೇ ಚಾಲಕರು ಹೊಟ್ಟೆ ಗಂಧ ಇಲ್ಲ ಸಾಯ್ತಾ ಇದೀವಿ ನಾವೆಲ್ಲ. ಇವರೆಲ್ಲ 100 ರೂಪಾಯಿ ಇಂತ ಕಷ್ಟ ಕಾಲದಲ್ಲಿ ಬಂದು ಇಲ್ಲಿ ಮಾಡಿದ್ರೆ 10-20 ರೂಪಾಯಿ ಇಸ್ಕೊಂಡ್ರೆ ಏನೋ ಅನ್ಬೋದು. ಇವ್ರು 110 ರೂಪಾಯಿ 120 ರೂಪಾಯಿ ಅಂತ ಕೇಳಿದ್ರೆ ಏನ್ ಮಾಡ್ಬೇಕು ಸರ್? ಆರ್ಟಿಒ ಬ್ರೋಕರ್ಗೆ ಧಿಕ್ಕಾರ, ಆರ್ಟಿಒ ಬ್ರೋಕರ್ಗಳಿಗೆ ಧಿಕ್ಕಾರ, ಆರ್ಟಿಒ ಬ್ರೋಕರ್ಗಳಿಗೆ ಧಿಕ್ಕಾರ, ಆರ್ಟಿಒ ಬ್ರೋಕರ್ಗಳಿಗೆ ಧಿಕ್ಕಾರ, ಬಿಸ್ನೆಸ್ ದಾರಿಗೆ ಧಿಕ್ಕಾರ, ಆನ್ಲೈನ್ ಮಾಡ್ತಾ ಇರೋ ಬ್ರೋಕರ್ಗಳಿಗೆ ಧಿಕ್ಕಾರ, ಧಿಕ್ಕಾರ, ಆ ಹಣವನ್ನು ಲೂಟಿ ಮಾಡ್ತಾರೋ ವ್ಯಕ್ತಿಗಳಿಗೆ ಧಿಕ್ಕಾರ, 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 ಆನ್ಲೈನ್ಗಳಿಗೆ ಧಿಕ್ಕಾರ.